ಅರುಣ್ ಕೆ ಎಸ್ ಮಂಡ್ಯದಿಂದ ಬಹಳ ಒಳ್ಳೆಯ ಪ್ರಶ್ನೆ ಗುರುಗಳೇ ನಾನು ನಿಮಗೆ ತಾರೀಕು ತಿಂಗಳು ಇಸವಿ ಜನನ ಸಮಯ ಕಳಿಸಿದ್ದೇನೆ ನನ್ನ ಜಾತಕ ನೋಡಿ ನಿಮಗೆ ಏನಿಸುತ್ತೆ ಅರುಣ್ ಅವರೇ ಮೂವತ್ತೊಂದು ಐದು ಸಾವಿರದ ಒಂಬೈನೂರ ತೊಂಬತ್ತೆರಡು ಏಳು ಗಂಟೆ ಐದು ನಿಮಿಷ ಸಂಜೆ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅಮವಾಸೆಯ ಜನನ ಏನಿಸುತ್ತೆ ಅಮಾವಾಸ್ಯೆಯಲ್ಲಿ ಹುಟ್ಟಿದ್ದೀರಿ ಅಂತ ಅನಿಸುತ್ತೆ ಅಮಾವಾಸ್ಯೆಯಲ್ಲಿ ಹುಟ್ಟಿದರೆ ಅವಕಾಶಗಳು ಬಂದಾಗ ಅದನ್ನು ಸರಿಯಾಗಿ ನಿರ್ಧರಿಸದೆ ನಿಮ್ಮದೇ ಸ್ವಯಂಕೃತವಾದ ನಿಯಮದಿಂದ ನಷ್ಟ ಮಾಡಿಕೊಳ್ಳುವ ಯೋಗವನ್ನು ನೀವು ಪಡ್ಕೊಳ್ತಾ ಇರ್ತೀರಿ ಅಂತ ಹೇಳಬೇಕು ನಾನು ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ರಾಹು ಮಹಾರ್ ದಶ ರಾಹು ದಶೆ ಯಾವಾಗ ವಿರಾಮವಾಗುತ್ತೆ ಬರೆದಿಟ್ಕೊಳ್ಳಿ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನಿಮ್ಮ ಈ ಒಂದು ರಾಹುದಶ ಎಂಡ್ ವಿರಾಮವಾಗುತ್ತೆ ನೀವು ಜಾತಕ ತೋರಿಸಲೇಬೇಕಾದ ದಿನ ಯಾವಾಗ ಅಂತ ನೀವು ನೆನ್ಪಿಟ್ಕೊಳ್ಳೋದಾದರೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಆರು ಹನ್ನೊಂದನೇ ತಾರೀಕು ಡಿಸೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಾಹುದಶಾ ಕುಜಭುಕ್ತಿಯು ನಿಮಗೆ ದಶಾಂತ್ಯಕಾಲದ ಫಲ ಸ್ವಲ್ಪ ಅಸಮಾಧಾನವಾದ ಅನುಭವವನ್ನು ಜಾಸ್ತಿಯಾಗಿ ಕೊಡುವಂತಹ ಯೋಗ ಇದೆ ಅದರಿಂದ ಈ ರಾಹು ನಿಮ್ಮ ಜಾತಕದಲ್ಲಿ ಎಷ್ಟು ದುಡಿದರೂ ನಿಮಗೆ ಸೂಕ್ತ ವಿಚಾರದ ವಿಚಾರಕ್ಕಾಗಿ ಸಂಪತ್ತು ನಿಲ್ಲುವುದು ಬಹಳ ಕಷ್ಟವಾಗ್ಬೋದು ನಿಮ್ಮ ಜಾತಕದಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ ನನಗೆ ವಾಕುಕ್ಷೇತ್ರದಲ್ಲಿ ಪಾಪಗ್ರಹ ನೀಚನಾಗಿರಬಾರ್ದು ಈ ವಾಕ್ ಕ್ಷೇತ್ರದಲ್ಲಿ ಪಾಪಗ್ರಹ ನೀಚನಾದರೆ ಪಿಶುವಾಗ ನಯತಿ ಅಂತ ಹೇಳಿದ್ದಾರೆ ಪಿಶು ಅಂತ ಹೇಳಿದರೆ ಸುಳ್ಳು ಅಂತ ಸ್ವಲ್ಪ ಸುಳ್ಳು ಮಾತನಾಡುವ ಗುಣಾದಿಗಳೆಲ್ಲ ಉಂಟಾಗುತ್ತೆ ಅದರಿಂದ ನಾನು ಹೇಳೋದು ಈ ದಶಾಕಾಲದಲ್ಲಿ ಆದಷ್ಟು ಜಾಗ್ರತೆಯಾಗಿ ಆದಷ್ಟು ನಿಮ್ಮ ಪ್ರಾಮಾಣಿಕತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ರಾಶಿಯವರಾದ ಉಚ್ಚ ಸ್ಥಾನದಲ್ಲಿರುವಂತಹ ಈ ಒಂದು ಭಾವವು ನಿಮ್ಮ ವೈಯಕ್ತಿಕಕ್ಕೆ ಅಭಿವೃದ್ಧಿಯನ್ನು ಸಾರ್ವಜನಿಕದಿಂದ ಮನ್ನಣೆಯನ್ನು ನಿಮ್ಮ ವ್ಯವಹಾರದಲ್ಲಿ ಹೊಸ ಬದಲಾವಣೆಯನ್ನು ಕೊಡುವ ಎಲ್ಲ ಲಕ್ಷಣಗಳು ನಿಮ್ಮ ಜಾತಕದಲ್ಲಿ ಯೋಗ್ಯತೆ ಇದೆ ಅದೃಷ್ಟ ಇದೆ ಅಂತ ಹೇಳಿದಾಗ ಅಥವಾ ಯಾವುದೋ ಒಂದು ಅದ್ಭುತ ಯೋಗ ಇದೆ ಮಾಲವಿ ಗಜಕೇಸರಿ ಭದ್ರಯೋಗ ಹಂಸಯೋಗ ಶಶಿಮಂಗಳ ಯೋಗ ಹೀಗೆಲ್ಲ ನಮ್ಮ ಜಾತಕದಲ್ಲಿ ತುಂಬ ಯೋಗಗಳಿರುತ್ತೆ ಅದೇ ದಶಾಕಾಲಗಳು ಬಂದಾಗ ಅದರ ಫಲಗಳನ್ನು ನಾವು ಅನುಭವಿಸ್ತೇವೆ ಆದರೆ ನಮ್ಮಲ್ಲಿರುವಂತಹ ನಿಯಮಬದ್ಧವಾದ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಯೋಗಗಳು ನಮಗೆ ಪೂರ್ಣವಾಗುತ್ತೆ ಅದರಿಂದ ಜಾಗ್ರತೆಯಾಗಿರಿ ಎರಡು ಸಾವಿರದ ಇಪ್ಪತ್ತ ಆರನೇ ಇಸ್ವಿಯಲ್ಲಿ ಜಾತಕ ತೋರಿಸಿ ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ವರ್ಷಕ್ಕೊಮ್ಮೆ ಒಂದು ಮೂರು ವರ್ಷ ಹೋಗಿ ಬನ್ನಿ ಮನೆಯ ಪಕ್ಕದಲ್ಲಿ ಯಾವುದಾದರೂ ಸುಬ್ರಹ್ಮಣ್ಯ ದೇವಾಲಯ ನಾಗದೇವಾಲಯ ಇದ್ದರೆ ಹಾಲನ್ನು ಅಭಿಷೇಕ ಮಾಡಿ ಅಂತ ಹೇಳ್ತೇನೆ ನಮಸ್ಕಾರ ಕಾರ್ತಿಕ್ ಮಡಿಕೇರಿ ಗುರುಗಳೇ ನನಗೆ ವಿವಾಹದ ವಿಷಯದಲ್ಲಿ ತುಂಬ ಪ್ರಯತ್ನ ಪಡ್ತೇವೆ ಮದುವೆ ಆಗ್ತಾ ಇಲ್ಲ ನನಗೆ ನನ್ನ ಮದುವೆಗೆ ಯೋಗ ಜಾತಕದ ಪ್ರಕಾರ ಯಾವಾಗ ಬರುತ್ತೆ ಒಳ್ಳೆಯ ಪ್ರಶ್ನೆ ಇದು ಖಂಡಿತ ಇದನ್ನು ಕೇಳಬೇಕಾದದ್ದೇ ಇದೆಲ್ಲವನ್ನು ನಾವು ನಿಖರವಾಗಿ ನಿರ್ಧರಿಸಬಹುದಾದಂತಹ ವಿಷಯಗಳು ಕಂಕಣ ಭಾಗ್ಯ ಮಾಂಗಲ್ಯ ಯೋಗ ಹಾಗೆ ವ್ಯಾವಹಾರಿಕದ ಹೊಸ ರೀತಿಯ ಬದಲಾವಣೆ ದೈಹಿಕ ಆರೋಗ್ಯ ಸ್ಥಿತಿ ವ್ಯಕ್ತಿತ್ವದಲ್ಲಿ ಬರುವಂಥ ಗಂಡಾಂತರಗಳು ಇದೆಲ್ಲವನ್ನು ನಾವು ಶಾಸ್ತ್ರದ ಮುಖೇನ ತಿಳಿದುಕೊಂಡಾಗ ನಾವು ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದಾಗ ನಮ್ಮ ಇಷ್ಟಾರ್ಥಗಳಿಗೆ ಪೂರ್ವಕವಾದ ಗ್ರಹಗಳು ಅಭಿಷ್ಟ ಫಲವನ್ನು ಕೊಡ್ತಾರೆ ಹಾಗಾದರೆ ನೀವು ಇಪ್ಪತ್ತೇಳು ಆರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜನ್ಮ ಆಗಿದ್ದೀರಾ ನಾಲ್ಕು ಗಂಟೆ ಐವತ್ತು ನಿಮಿಷ ಬೆಳಗಿನ ಜಾವದಲ್ಲಿ ಜನನಾಗಿದ್ದೀರಾ ಧನಿಷ್ಠ ನಕ್ಷತ್ರ ಕುಂಭರಾಶಿಯಲ್ಲಿ ಜನನಾಗಿದ್ದೀರಾ ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಮಹಾರ್ ದಶೆಯೇ ನಡೀತಾ ಇದೆ ಗುರು ಗುರುದಶೆಯಲ್ಲಿ ಪ್ರಸ್ತುತ ನಿಮಗೆ ನಡೀತಾ ಇರುವಂತಹ ಭುಕ್ತಿ ಕಾಲ ಯಾವುದು ಕೇಳಿದರೆ ಶುಕ್ರ ಭುಕ್ತಿಯೇ ನಡೀತಾ ಇದೆ ಶುಕ್ರನು ಕಳತ್ರಕಾರಕ ಕುಂಭರಾಶಿಗೆ ಒಂಬತ್ತನೇ ಮತ್ತು ನಾಲ್ಕನೇ ಅಧಿಪತಿ ಸುಖವನ್ನು ನೀಡ್ತಾನೆವಾ ಈಗ ನಿಮಗೆ ಶುಕ್ರಭುಕ್ತಿ ಎಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ತ ಐದು ಪ್ರಾರಂಭದವರೆಗಿದೆ ಹಾಗಾದರೆ ನಾಡಿದ್ದು ಮೇ ತಿಂಗಳ ನಂತರ ಎರಡು ಸಾವಿರದ ಇಪ್ಪತ್ತನಾಲ್ಕು ಎಂಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಮಾರ್ಚಿನೊಳಗಾಗಿ ಒಳ್ಳೆಯ ವಧುವಿನ ಹುಡುಗಿಯ ಕೈ ಹಿಡಿಯುವ ಯೋಗ ನಿಮ್ಮ ಪಾಲಿಗೆ ಉಂಟು ಅದರಿಂದಾಗಿ ನೀವು ಮಾಡಬೇಕಾದಂತಹ ಈ ಒಂದು ದಶಾಕಾಲಕ್ಕೆ ಜಾತಕದಲ್ಲಿ ಇರುವಂತಹ ಸಪ್ತಮಾಧಿಪತಿಯು ಶುಕ್ರನೇ ಆಗಿದ್ದು ಭಾಗ್ಯದಲ್ಲಿರುವುದರಿಂದ ನಿಜವಾಗಿ ಧನ್ಯೋಗ್ರಹಸ್ಥಾಶ್ರಮ ಅಂತ ಹೇಳುವ ಸುಖವನ್ನು ಪಡೆದುಕೊಳ್ಳುವ ಯೋಗ ಇದೆ ಆದರೆ ನಿಮ್ಮ ಜಾತಕದಲ್ಲಿ ಕುಜದೋಷದ ಬಲ ಇದೆ ಕುಜದೋಷ ಯಾರಲ್ಲಿರುತ್ತೋ ಅವರಿಗೆ ವಿವಾಹ ಮುಂಚಿತವಾಗಿ ಪುರುಷರಿಗೆ ಕದಳಿ ವಿವಾಹ ಅಂತ ಹೇಳುವ ಶಾಸ್ತ್ರ ಪದ್ಧತಿ ಇದೆ ಈ ನಿಯಮವನ್ನು ಮತ್ತು ದುರ್ಗಾದೇವಿಯ ನಿರಂತರ ಪ್ರಾರ್ಥನೆಯನ್ನು ಮಾಡುವಂಥದ್ದು ಪ್ರಥಮ ಸಂದರ್ಶನವನ್ನು ದೇವಿ ಕ್ಷೇತ್ರದಲ್ಲಿ ಮಾಡುವಂಥದ್ದು ಬಹಳ ಒಳ್ಳೆಯದು ಇಷ್ಟು ಮಾಡಿ ದೇವ್ರು ಒಳ್ಳೇದು ಮಾಡಲಿ ನಮಸ್ಕಾರ ಕೇಶವ ಅಂತ ಹೇಳಿ ಮಂಗಳೂರಿನಿಂದ ಗುರುಗಳೇ ಜೀವನದಲ್ಲಿ ಬಹಳ ಕಷ್ಟಪಡ್ತಾ ಇದ್ದೇನೆ ಈ ಕಷ್ಟಗಳೆಲ್ಲ ನಿವಾರಣೆಯಾಗಿ ನನಗೆ ಸಂತೋಷ ಸಿಗುವ ದಿನವನ್ನು ಹೇಳಬಹುದಾ ಖಂಡಿತ ಯಾಕೆ ಕೇಳಿ ನಮಗೆ ಯಾವುದನ್ನೂ ನಾವು ನಿಭಾಯಿಸುವ ಶಕ್ತಿ ಆತ್ಮಬಲವನ್ನು ಭಗವಂತ ನಮಗೆ ಕೊಟ್ಟು ಅದರ ಸಮಯವನ್ನು ತಿಳಿದುಕೊಳ್ಳುವ ಅವಕಾಶ ಶಾಸ್ತ್ರದಲ್ಲಿ ನಮಗೆ ಕೊಟ್ಟಿದ್ದಾರೆ ಅದರಿಂದ ಇಪ್ಪತ್ತ್ಮೂರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಲ್ಲಿ ತಾವು ಜನನಾಗಿದ್ದೀರಾ ಕೇಶವ ಅವರೇ ಐದು ಗಂಟೆ ನಲವತ್ತೈದು ನಿಮಿಷ ಮುಂಜಾನೆ ಜನನಾಗಿದ್ದೀರಾ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಜನನಾಗಿದ್ದೀರಾ ಈ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಜನನವಾಗಿ ಈಗ ನಿಮ್ಮ ಜಾತಕದಲ್ಲಿ ಕುಜ ದೇಶ ಮೊನ್ನೆ ತಾನೇ ವಿರಾಮವಾಗಿ ರಾಹು ದೇಶ ಪ್ರಾರಂಭ ಆಗಿದೆ ಈ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ರಾಹುವಿನ ಸ್ವಭುಕ್ತಿ ನಡೀತಾ ಇದೆ ಹೇಗಿದೆ ನಿಮ್ಮ ಜಾತಕದಲ್ಲಿ ರಾಹುವಿನ ಸ್ಥಿತಿ ನಿಮ್ಮ ಜಾತಕದಲ್ಲಿ ರಾಹು ಅಷ್ಟೇನೂ ದೋಷಪ್ರದನಾಗಿಲ್ಲ ದಶಮದಲ್ಲಿದ್ದಾಗ ರಾಹು ಅತೀ ಕನಿಷ್ಠ ಫಲವನ್ನು ಕೊಡುವುದಿಲ್ಲ ಈ ಕುಜ ದಿಶೆಯಲ್ಲಿ ಬಂದ ಸಮಸ್ಯೆಗಳು ನಿಮ್ಮ ಪಾಲಿಗೆ ಸಮಸ್ಯೆಗೆ ಕಾರಣವಾಗಿದೆ ಈ ಹಿಂದೆ ಮಾಡಿದಂತಹ ವ್ಯವಹಾರಗಳು ಈಗ ಅದನ್ನು ನಿಭಾಯಿಸಲಿಕ್ಕೆ ಕಷ್ಟವಾಗ್ತಿದೆ ಅಂತ ಹೇಳಬೇಕು ಇದಕ್ಕೆ ಕಾರಣ ನಿಮ್ಮ ಅಸಮಾಧಾನಕ್ಕೆ ಸ್ವಲ್ಪ ನೀವೇ ಕಾರಣರಾಗಿದ್ದೀರಾ ಅಂತ ಯಾವುದೇ ದಾನ ಧರ್ಮಾದಿಗಳನ್ನು ನಾವು ಮಾಡುವಾಗ ನಾವು ಉಪವಾಸವಿದ್ದು ಇನ್ನೊಬ್ಬರಿಗೆ ದಾನ ಮಾಡಿ ಅಂತ ಎಲ್ಲೂ ಗ್ರಂಥಗಳು ಹೇಳಲಿಲ್ಲ ನಾವು ಕ್ಷೇಮ ನಂತರ ನೀವು ಕ್ಷೇಮ ಅಂತ ಹೇಳಿದ್ದಾರೆ ಅದರಿಂದ ನಿಮ್ಮ ಸಮಸ್ಯೆ ಪರಿಹಾರಗೊಳ್ಳುವಂತಹ ಸಾಧ್ಯತೆ ಇದೆ ಯಾವಾಗ ಎರಡು ಸಾವಿರದ ಇದೇ ನಾಡಿದ್ದು ಮೇ ತಿಂಗಳ ನಂತರದಲ್ಲಿ ಇಪ್ಪತ್ನಾಲ್ಕು ನಂತರದಲ್ಲಿ ಗುರುವಿನ ಭಾವವು ಬಲಿಷ್ಠವಾಗುವುದರಿಂದಾಗಿ ದ್ವಿತೀಯ ಭಾವದಲ್ಲಿ ಬರುವುದರಿಂದ ಅನಿರೀಕ್ಷಿತ ವ್ಯವಹಾರದ ಅಭಿಷ್ಟ ಫಲಗಳನ್ನು ಪಡೆದುಕೊಳ್ಳುವ ಎಲ್ಲ ಯೋಗಗಳು ನಿಮ್ಮ ಜಾತಕದಲ್ಲಿ ನನಗೆ ಕಾಣಿಸ್ತಾ ಇದೆ ಆದರೆ ದುಡುಕು ಸ್ವಭಾವವನ್ನು ದೂರ ಇಡಬೇಕು ಅನಿರೀಕ್ಷಿತ ನಿರ್ಧಾರವನ್ನು ತೆಗೆಯುವುದನ್ನು ಕಡಿಮೆ ಮಾಡಬೇಕು ತಿಳಿದವರಿಂದ ಕೇಳಿ ವ್ಯವಹರಿಸುವಂತಹ ನಿರ್ಧಾರಕ್ಕೆ ಮಹತ್ವ ಕೊಡಬೇಕು ಮಾತಾಪಿತೃಗಳೊಂದಿಗೆ ವಾತ್ಸಲ್ಯಪ್ರದವಾಗಿ ಇರಬೇಕು ಇದಿಷ್ಟು ನಿಮಗೆ ಬೇಕಾದ ಪರಿಹಾರಗಳು ಕೇವಲ ಒಂದು ಮನುಷ್ಯನಿಗೆ ಬಂದಂತಹ ಸಮಸ್ಯೆಗಳಿಗೆ ನೀವು ಹತ್ತು ಜನ ಬ್ರಾಹ್ಮಣರನ್ನು ಕರೆದು ಅಲ್ಲಿ ಒಂದು ದೊಡ್ಡ ಹೋಮ ಮಾಡಿದಾಗ ಅದು ಪರಿಹಾರ ಆಗುತ್ತೆ ಅಂತ ಎಲ್ಲೂ ಗ್ರಂಥಗಳು ಹೇಳಿಲ್ಲ ಪ್ರಥಮವಾಗಿ ಆತ್ಮಯಜ್ಞ ನಂತರ ದೇವಯಜ್ಞ ಅಂತ ಹೇಳಿದ್ದಾರೆ ಈ ಕ್ರಮವನ್ನು ತಾವು ಅಳವಡಿಸಿ ಆಚರಿಸಿ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಅಭಿಷ್ಟ ಫಲಗಳನ್ನು ಪಡೆದುಕೊಳ್ಳುವ ಎಲ್ಲ ಯೋಗಗಳು ಮುಂದಿನ ದಿನದಲ್ಲಿ ಉಂಟಾಗುತ್ತೆ ಭೂಮಿ ಮನೆ ವಾಹನ ಐಶ್ವರ್ಯ ಸಂಪತ್ತು ಇದೆಲ್ಲವೂ ನಿಮ್ಮ ಪಾಲಿಗೆ ಮುಂದಿನ ದಿನದಲ್ಲಿ ಲಭಿಸುತ್ತೆ ಇದನ್ನು ಪ್ರಯತ್ನ ಮಾಡಿ ದೇವ್ರು ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ದಿನ ಭವಿಷ್ಯವನ್ನು ತಾವು ಕೇಳಿದಿರ ಹಾಗೆ ಜಾತಕದ ಫಲವನ್ನು ತಾವು ಕೇಳಿದಿರ ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಬರುವ ವಾಟ್ಸಾಪ್ ನಂಬರಿಗೆ ಬರೆದು ಕಳಿಸಿ ಹಾಗೆ ನಿಮ್ಮ ಜಾತಕಗಳನ್ನು ಕಳಿಸಿ ನಿಮ್ಮ ಬೇಕಾದ ಒಂದು ಪಾಕ್ಯದ ಒಂದು ಉತ್ತರ ಪ್ರಶ್ನೆಯನ್ನು ಕೇಳಿ ನಿಮ್ಮೆಲ್ಲರಿಗೂ ಭಗವಂತನು ಶುಭವನ್ನು ಅನುಗ್ರಹಿಸ್ಲಿ ಅಂತೇಳಿ ಪ್ರಾರ್ಥಿಸಿ ಇವತ್ತಿನ ಕಾರ್ಯಕ್ರಮವನ್ನು ವಿರಮಿಸುತ್ತಿದ್ದೇವೆ ನಮಸ್ಕಾರ